ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಗೆಳತಿ ರೇಖಾ. ಇವತ್ತಿನ ವಿಡಿಯೋದಲ್ಲಿ ಒಂದು ಪ್ರೆಗ್ನೆಂಟ್ ಲೇಡಿ ಒಂದು ಮೂತ್ರ ವಿಸರ್ಜನೆಯನ್ನು ಮಾಡಬೇಕಾದ್ರೆ ಯಾವ ರೀತಿ ಎಚ್ಚರಿಕೆಯನ್ನು ವಹಿಸಬೇಕು ಅನ್ನೋದ್ರ ಬಗ್ಗೆ ಕೆಲವು ಮಾಹಿತಿಗಳನ್ನು ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ. ಸೊ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಪ್ರೆಗ್ನೆನ್ಸಿ ಪೀರಿಯಡಲ್ಲಿ ಒಂದು ಬೇಬಿ ಬಂಪ್ ಅಥವಾ ಒಂದು ಗರ್ಭಾಶಯ ಅನ್ನೋದು ದಿನೇ ದಿನೇ ಸೈಜು ಜಾಸ್ತಿ ಆಗ್ತಾ ಇರುತ್ತೆ. ಆದ್ದರಿಂದ ಅದರದ್ದು ಒಂದು ಪ್ರೆಷರು ಒಂದು ಯೂರಿನರಿ ಬ್ಲ್ಯಾಡರ್ ಮೇಲೆ ಬೀಳೋದ್ರಿಂದ ಒಂದು ಪ್ರೆಗ್ನೆಂಟ್ ಲೇಡಿಗೆ ಪದೇ ಪದೇ ಒಂದು ಯೂರಿನ್ ಪಾಸ್ ಮಾಡಬೇಕು ಅಂತ ಫೀಲಿಂಗು ಆಗ್ತಾನೆ ಇರುತ್ತೆ. ಅದೇ ಜೊತೆಗೆ ಬಾಡಿಯಲ್ಲಿ ಅನೇಕ ರೀತಿಯಾದಂಥ ಒಂದು ಹಾರ್ಮೋನಲ್ ಚೇಂಜಸ್, ಬದಲಾವಣೆಗಳು ಒಂದು ಪ್ರೆಗ್ನೆಂಟ್ ಲೇಡಿಯಲ್ಲಿ ಆಗ್ತಾ ಇರೋದ್ರಿಂದ ಒಂದು ಕಿಡ್ನೀಸ್ ಅನ್ನೋದು ತುಂಬ ಆ್ಯಕ್ಟಿವ್ ಆಗಿ ಇರುತ್ತೆ. ಆದ್ರಿಂದನೂ ಸಹ ಒಂದು ಪ್ರೆಗ್ನೆಂಟ್ ಲೇಡಿಗೆ ಪದೇ ಪದೇ ಸ್ವಲ್ಪ ಸ್ವಲ್ಪನೇ ಯೂರಿನೇಟ್ ಮಾಡಬೇಕು ಅಂತ ಅನ್ನಿಸ್ತಾ ಇರುತ್ತೆ. ಪ್ರೆಗ್ನೆಂಟ್ ಲೇಡಿ ಪ್ರೆಗ್ನೆನ್ಸಿ ಪೀರಿಯಡಲ್ಲಿ ಒಂದು ಯೂರಿನನ್ನು ಪಾಸ್ ಮಾಡಬೇಕಾದ್ರೆ ಯಾವ ರೀತಿ ಎಚ್ಚರಿಕೆ ವಹಿಸಬೇಕು ಅಂತ ಈಗ ನೋಡೋಣ. ಮೊದಲನೇದಾಗಿ, ಪದೇ ಪದೇ ಯೂರಿನ್ ಬರ್ತಾ ಇರೋದ್ರಿಂದ ಯೂರಿನನ್ನು ಯಾವುದೇ ಕಾರಣಕ್ಕೂ ಹೋಲ್ಡ್ ಮಾಡಿ ಇಟ್ಕೋಬಾರ್ದು. ಯಾವಾಗ ಹೋಗಬೇಕು ಅಂತ ಅನಿಸುತ್ತೋ, ಮಾಡಬೇಕು ಒಂದು ಯೂರಿನೇಟ್ ಅನಿಸುತ್ತೋ, ಆವಾಗ ಹೋಗಿ ಮಾಡಿಬಿಡಬೇಕು. ಹೋಲ್ಡ್ ಮಾಡಿ ಇಟ್ಕೊಳ್ಳೋದ್ರಿಂದ ಏನಾಗುತ್ತೆ, ಅದ್ರ ಪ್ರೆಷರು ಒಂದು ಗರ್ಭಾಶಯದ ಮೇಲೆ ಬೀಳೋದ್ರಿಂದ ಆಗಾಗ ಹೊಟ್ಟೆ ನೋವು ಬರೋ ಚಾನ್ಸಸ್ಸು ಅಥವಾ ಕಿಬ್ಬೊಟ್ಟೆಯಲ್ಲಿ ನೋವು ಬರುವಂಥ ಚಾನ್ಸಸ್ಸು ತುಂಬ ಇರುತ್ತೆ. ಅದ್ರ ಜೊತೆಗೆ ಹೊಟ್ಟೆಯಲ್ಲಿರುವ ಮಗುಗೂ ಒಂದು ಇನ್ಫೆಕ್ಷನ್ ಆಗುವಂಥ ಚಾನ್ಸಸ್ ಇರುತ್ತೆ, ಮತ್ತು ಯೂರಿನರಿ ಇನ್ಫೆಕ್ಷನ್ ಆಗುವಂಥ ಎಲ್ಲ ಚಾನ್ಸಸ್ಸು ಇರುತ್ತೆ. ಆದ್ದರಿಂದ ಯಾವುದೇ ಕಾರಣಕ್ಕೂ ಒಂದು ಪ್ರೆಗ್ನೆಂಟ್ ಲೇಡಿ ಯೂರಿನನ್ನು ಹೋಲ್ಡ್ ಮಾಡಿ ತುಂಬ ಹೊತ್ತು ಇಟ್ಕೋಬಾರ್ದು. ಇಮಿಡಿಯೇಟಾಗಿ ಹೋಗಿ ಒಂದು ಮೂತ್ರ ವಿಸರ್ಜನೆಯನ್ನು ಮಾಡ್ಕೋಬೇಕಾಗತ್ತೆ. ಸೆಕೆಂಡ್ ಪಾಯಿಂಟ್ ಏನು ಅಂದರೆ, ಯೂರಿನ್ ಪಾಸ್ ಮಾಡಬೇಕಾದ್ರೆ ಒಂದು ಯೂರಿನ್ ಕಲರು ಒಂದು ಡಾರ್ಕಿಶ್ ಆಗಿ ಇತ್ತು ಅಂತಂದರೆ, ಮತ್ತು ತುಂಬ ಥಿಕ್ಕಾಗಿ ಇತ್ತು ಅಂತಂದರೆ ಬಾಡಿ ಡಿಹೈಡ್ರೇಟ್ ಆಗಿದೆ ಅಂತ ಅರ್ಥ. ದೇಹದಲ್ಲಿ ಒಂದು ನೀರಿನ ಅಂಶ ಕಡಿಮೆ ಆಗಿದೆ ಅಂತ ತಿಳ್ಕೋಬೇಕಾಗುತ್ತೆ. ಆ ಟೈಮಲ್ಲಿ ಜಾಸ್ತಿ ಒಂದು ಲಿಕ್ವಿಡ್ಸ್ ಆಗಿರ್ಬೋದು, ಜ್ಯೂಸಸ್ ಆಗಿರ್ಬೋದು, ಆ ರೀತಿ ಒಂದು ಫುಡ್ಡನ್ನು ಕನ್ಸ್ಯೂಮನ್ನು ಮಾಡಬೇಕು. ಯಾವುದೇ ಕಾರಣಕ್ಕೂ ಯೂರಿನ್ನು ಡಾರ್ಕಿಶ್ ಆಗಿ ಥಿಕ್ಕಾಗಿ ಬರದೇ ಇರುವಂತೆ ನೀವು ನೋಡ್ಕೋಬೇಕಾಗುತ್ತೆ. ಅದೇ ರೀತಿ ಯೂರಿನಲ್ಲಿ ಏನಾದರೂ ಬ್ಲಡ್ ಸ್ಪಾಟ್ಸು ಕಾಣಿಸ್ತು ಅಂತಂದರೆ ಮಗುಗೆ ತೊಂದರೆ ಆಗಿರುತ್ತೆ ಅಂತಲೇ ಅರ್ಥ. ಅದನ್ನು ಸಹ ನೀವು ಗಮನ ಇಟ್ಟು ನೋಡ್ಕೋಬೇಕಾಗತ್ತೆ. ಆ ರೀತಿ ಏನಾದರೂ ಒಂದು ಬ್ಲಡ್ ಸ್ಪಾಟ್ಸು ಕಾಣಿಸ್ತು ಯೂರಿನಲ್ಲಿ ಅಂತಂದರೆ ತಕ್ಷಣ ನೀವು ಹೋಗಿ ಡಾಕ್ಟರನ್ನು ಕನ್ಸಲ್ಟ್ ಮಾಡಬೇಕಾಗತ್ತೆ. ಮೂರನೇ ಪಾಯಿಂಟು, ಯೂರಿನ್ ಪಾಸ್ ಮಾಡಬೇಕಾದ್ರೆ ಉರಿ ಅಥವಾ ನೋವು ಏನಾದರೂ ಕಾಣಿಸ್ಕೊಳ್ತಿದೆ ಅಂತಂದರೆ ಒಂದು ಯೂರಿನ್ ಇನ್ಫೆಕ್ಷನ್ ಆಗಿದೆ ಅಂತಲೇ ತಿಳ್ಕೋಬೇಕಾಗತ್ತೆ. ಆಗಲೂ ಸಹ ನೀವು ಇಮ್ಮಿಡಿಯೇಟಾಗಿ ಡಾಕ್ಟರನ್ನು ಕನ್ಸಲ್ಟ್ ಮಾಡಬೇಕಾಗತ್ತೆ. ಫೋರ್ತು ಮತ್ತು ಇಂಪಾರ್ಟೆಂಟ್ ಪಾಯಿಂಟು, ಪ್ರೆಗ್ನೆನ್ಸಿ ಪೀರಿಯಡ್ 9th ಮಂತಲ್ಲಿ ನೀವು ಯೂರಿನ್ ಪಾಸ್ ಮಾಡಬೇಕಾದ್ರೆ ಆಮ್ನಿಯೋಟಿಕ್ ಫ್ಲೂಯಿಡ್ ಏನಾದರೂ ಪಾಸ್ ಆಗ್ತಾ ಇದೆಯಾ ಅಂತ ನೀವು ಗಮನದಲ್ಲಿ ಇಟ್ಕೊಂಡು ನೋಡಬೇಕಾಗತ್ತೆ. ಆಮ್ನಿಯೋಟಿಕ್ ಫ್ಲೂಯಿಡ್ ಅನ್ನೋದು ಮಗುವನ್ನು ಸೇಫಾಗಿ ಇಟ್ಕೊಳ್ಳುವಂಥ ಒಂದು ಫ್ಲೂಯಿಡ್ಡು, ಗರ್ಭಾಶಯದಲ್ಲಿರುವಂಥದ್ದು. ಸೊ ಅದೇನಾದರೂ ಲೀಕ್ ಆಗ್ತಾ ಇದೆಯಾ ಅಂತ ನೀವು 9th ಮಂತಲ್ಲಿ ಗಮನದಲ್ಲಿ ಇಟ್ಕೋಬೇಕಾಗತ್ತೆ. ಅದು ಯೂರಿನ್ ಥರನೇ ಇರುತ್ತೆ, ಬಟ್ ಯೂರಿನ್ಗಿಂತ ಥಿಕ್ ಕನ್ಸಿಸ್ಟೆನ್ಸಿಯಲ್ಲಿ ಇರುತ್ತೆ. ಆಮ್ನಿಯೋಟಿಕ್ ಫ್ಲೂಯಿಡ್ ನಮಗೆ ಸಫಿಷಿಯೆಂಟ್ ಆಗಿ ಇತ್ತು ಅಂದರೆ ಬೇಬಿ ಸೇಫ್ ಆಗಿ ಇರುತ್ತೆ. ಅದೇನಾದರೂ ಲೀಕ್ ಆಗೋಕ್ಕೆ ಸ್ಟಾರ್ಟ್ ಆಯಿತು ಅಂತಂದರೆ ನಿಮ್ಮ ಒಂದು ಡೆಲಿವರಿ ಟೈಮು ಹತ್ತಿರ ಬರ್ತಿದೆ ಅಂತಲೇ ಅರ್ಥ. ಇಮಿಡಿಯೇಟಾಗಿ ನೀವು ಹಾಸ್ಪಿಟಲೈಸ್ ಆಗಬೇಕಾಗತ್ತೆ. ಅದ್ರ ಜೊತೆಗೆ ಬ್ಲಡ್ ಸ್ಪಾಟ್ಸ್ ಏನಾದರೂ ಬರ್ತಾ ಇದೆಯಾ ಯೂರಿನ್ ಜೊತೆ ಅಂತ ನೋಡ್ಕೋಬೇಕಾಗತ್ತೆ. ಆ ರೀತಿ ಏನಾದರೂ ಆಗ್ತಾ ಇದ್ರೂ ಸಹ ಇಮಿಡಿಯೇಟಾಗಿ ಒಂದು ಹಾಸ್ಪಿಟಲೈಸ್ ಆಗಬೇಕಾಗತ್ತೆ. 9th ಮಂತಲ್ಲಿ ಇದೊಂದು ಗಮನದಲ್ಲಿ ಇಟ್ಕೋಬೇಕು. ಇದ್ರ ಜೊತೆಗೆ ಪ್ರೆಗ್ನೆಂಟ್ ಲೇಡೀಸು ಒಂದು ಬಾತ್ರೂಮನ್ನು ಟಾಯ್ಲೆಟನ್ನು ಯಾವಾಗಲೂ ಕ್ಲೀನಾಗಿ ಇಟ್ಕೊಂಡಿರಬೇಕಾಗತ್ತೆ. ಯಾಕೆಂದರೆ ತುಂಬ ಬೇಗ ಒಂದು ಯೂರಿನರಿ ಇನ್ಫೆಕ್ಷನ್ಸ್ ಆಗುವಂಥ ಚಾನ್ಸಸ್ಸು ಪ್ರೆಗ್ನೆಂಟ್ ಲೇಡೀಸ್ಗೆ ಇರುತ್ತೆ. ಇನ್ನೊಂದು ಮುಖ್ಯವಾದ ಪಾಯಿಂಟ್ ಏನು ಅಂತಂದರೆ, ಯಾವಾಗಲೂ ದೇಹವನ್ನು ಡಿಹೈಡ್ರೇಟ್ ಆಗದೇ ಇರೋ ರೀತಿಯಲ್ಲಿ ಮೈಂಟೈನ್ ಮಾಡ್ಕೋಬೇಕಾಗುತ್ತೆ. ಪ್ರೆಗ್ನೆಂಟ್ ಲೇಡೀಸು ಜಾಸ್ತಿ ಜಾಸ್ತಿ ನೀರನ್ನು ಮತ್ತು ಫ್ರೆಶ್ ಫ್ರೂಟ್ ಜ್ಯೂಸನ್ನು ಕುಡಿಯೋದ್ರಿಂದ ಒಂದು ಡಿಹೈಡ್ರೇಷನ್ ಆಗದೇ ಇರೋ ರೀತಿ ನೀವು ಮೈಂಟೈನ್ ಮಾಡ್ಕೋಬೋದು. ಆದಷ್ಟು ಪ್ರೆಗ್ನೆನ್ಸಿ ಪೀರಿಯಡಲ್ಲಿ ಟೀ ಕಾಫಿಯನ್ನು ಅವಾಯ್ಡ್ ಮಾಡಬೇಕು. ಯಾಕೆಂದರೆ ಕಾಫಿ ಟೀ ಜಾಸ್ತಿ ಕುಡಿಯೋದ್ರಿಂದ ದೇಹದಲ್ಲಿ ನೀರಿನಂಶ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಫ್ರೆಂಡ್ಸ್, ಮತ್ತು ಲಾಸ್ಟ್ಲಿ ಒಂದು ನೋಡೋದಾದರೆ, ಓಲ್ಡ್ ವೈಫ್ ಟೇಲ್ಸ್, ನಮ್ಮ ಪೂರ್ವಿಕರ ಪ್ರಕಾರ ಪದೇ ಪದೇ ಒಂದು ಯೂರಿನನ್ನು ಪಾಸ್ ಮಾಡ್ತಾ ಇರುವಂಥ ಪ್ರೆಗ್ನೆಂಟ್ ಲೇಡಿಗೆ ಬಾಯ್ ಬೇಬಿನೇ ಆಗುತ್ತೆ ಅಂತ ನಮ್ಮ ಪೂರ್ವಿಕರು ಹೇಳ್ತಾ ಇದ್ರು. ಮತ್ತು ಆಗಾಗ ಒಂದು ಫುಡ್ ಕನ್ಸ್ಯೂಮನ್ನು ಜಾಸ್ತಿ ಮಾಡ್ತಾ ಇದ್ದರೆ ಒಂದು ಗರ್ಲ್ ಬೇಬಿನೇ ಆಗುತ್ತೆ ಅಂತಲೂ ಸಹ ನಮ್ಮ ಪೂರ್ವಿಕರು ಗೆಸ್ ಮಾಡಿ ಹೇಳ್ತಾ ಇದ್ರು. ಅವರ ಒಂದು ಈ ಅನುಭವದ ಮಾತುಗಳಿಗೆ ಯಾವುದೇ ಸೈಂಟಿಫಿಕ್ ರೀಸನ್ಸು ಇಲ್ಲ, ಬಟ್ ಅವರ ಒಂದು ಊಹೆ 90-95% ಅಷ್ಟು ನಿಜನೇ ಆಗ್ತಾ ಇತ್ತು. ಸೊ ಫ್ರೆಂಡ್ಸ್, ಇದಾಗಿತ್ತು ನನ್ನ ವಿಡಿಯೋ. ನನ್ನ ಈ ಇನ್ಫಾರ್ಮೇಟಿವ್ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನನ್ನ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಗಾಯ್ಸ್. ಟೇಕ್ ಕೇರ್, ಸಿ ಯು, ಬಾಯ್ ಗಾಯ್ಸ್.